ಬಟ್ ಒಂದು ವಿಚಾರ, ಕಾಂಗ್ರೆಸ್ ಅವರು ನಿಮ್ಮನ್ನ ಹೇಳಿದ್ವಲ್ಲ 40% ಸರ್ಕಾರ 40% ಸರ್ಕಾರ ಅಂತ ದೊಡ್ಡ ಮಟ್ಟಿಗೆ ಅದನ್ನು ಬ್ರ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ಒಂದಷ್ಟು ಗ್ಯಾರಂಟಿ 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 ಅಂತ ಕೊಟ್ಕೊಂಡು ಬರ್ತಾವ್ರೆ. ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಈ ಮಟ್ಟಿಗೆ ದಿಗ್ವಿಜಯ ಸಾಧಿಸೋಕೆ ಸಾಧ್ಯನಾ ಅಂತ? ಇಲ್ಲ, ಅವರೀಗ 40% ಅಂತ ಅವರು. ನಾನು ಕಾಂಗ್ರೆಸ್ಸಲ್ಲಿದ್ದೆ, ಬೆಂಗಳೂರಲ್ಲಿ ಕೆಂಪೇಗೌಡ ಬಡಾವಣೆಯಲ್ಲೇನು ರಾಜಕಾಲುವೆಯಲ್ಲಿ ಏನು ಮಾಡಿದ್ರು ಅದೆಲ್ಲ ಕೂಡ ಇದೆ. ಯಾರೂ ಕೂಡ 40%ಗೆ ಕಮಿಷನ್ ಕೊಡ್ತಕ್ಕಂಥದ್ದು ಎಲ್ಲೂ ಕೂಡ ನಿದರ್ಶನ ಇಲ್ಲ. ಫ್ರಾಂಕಾಗಿ ಹೇಳಬೇಕು ಅಂತಂದರೆ ಯಾರು 40% ಕೊಡ್ತಾರೆ ಇಲ್ಲಿ ಕಮಿಷನ್? ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕೆಲವರಂತೂ 100% ಪರ್ಫೆಕ್ಟ್ ಕೆಲಸ ಆಗಬೇಕು ಅಂತಕ್ಕಂಥದ್ದು ಇರೋರೆ. ಓಕೆ, ಕಂಟಿನ್ಯೂ ಅವರು MLAಗಳು ಕಂಟಿನ್ಯೂ ಆಗಬೇಕಲ್ಲ. ಏನೋ ಒಂದು ಟರ್ಮ್ ಆಗಿ ಸಾಕಪ್ಪ ರಾಜಕೀಯ ಅನ್ನೋದಾದರೆ ಏನೋ ಈಸ್ಕೊಂಡು ಹೋಗ್ತಕ್ಕಂಥವ್ರ ಆ ಥರದವ್ರು ಯಾರೂ ಇಲ್ಲ. ಅದು ವಿಶೇಷವಾಗಿ ಬೆಂಗಳೂರಲ್ಲಿ ನೋಡಿ ನೀವು, ಕಾಂಗ್ರೆಸ್ನಲ್ಲಿ ಇರ್ಬೋದು ಬಿಜೆಪಿಲಿ ಇರ್ಬೋದು, ಎಲ್ಲ 3 ಟರ್ಮು 4 ಟರ್ಮು 5 ಟರ್ಮು ಇರೋರೆ. ಹೌದು, ಅವರು ಇನ್ನೂ 16 ವರ್ಷ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡ್ತಾರೆ ವಿನ ಯಾವುದೋ ತಾತ್ಕಾಲಿಕವಾಗಿ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಹಂಗಾಗಿ ಇದರಲ್ಲಿ ಪ್ರತಿಯೊಂದು ಕೂಡ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಎಲ್ಲ ಮಂತ್ರಿಗಳನ್ನೂ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಇದೆ. ಮಾಹಿತಿನೂ ಕೂಡ ನಮಗೂ ಕೂಡ ಬರ್ತದೆ, ನೀವೇನು ಮಾಡ್ತೀರಿ ಅಂತೆಲ್ಲ ಅಬ್ಸರ್ವ್ ಮಾಡ್ತಾರೆ. ಹೌದು ಹೌದು, ಅಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಬಿಗಿ ಇರಬೇಕು ಅಂತಕ್ಕಂಥದ್ದು ನಾ ತಿಳಿದ ಮಟ್ಟಿಗೆ. ಹಂಗಾಗಿ ಕಾಂಗ್ರೆಸ್ನ ಈ 40% ಆರೋಪ ಇವೆಲ್ಲ ಬರೀ ಕಥೆಗಳು ಅಂತ ಹೇಳ್ತೀರಿ. 100% ಈಗ ಅವ್ರು ಯಾವ್ದಾದ್ರು ಒಂದು ನಿದರ್ಶನ ಕೊಡಬೇಕಲ್ಲ, ಯಾರು ತಗೊಳ್ತಿದ್ದಾರೆ ಏನು ತಗೊಳ್ತಿದ್ದಾರೆ ಯಾವ್ದಾದ್ರು ಒಂದು ನಿದರ್ಶನ ಬೇಕಲ್ಲ. 10 ಸಾರಿ ಕೇಳಿದ್ದಾರೆ ಇವರು, 10 ಸಾರಿ ಈಗ ಕೋರ್ಟ್ಗೂ ಹಾಕಿದ್ರು. ಅವನ ಮೇಲೆ ಕೋರ್ಟ್ಗಾರು ಸಬ್ಮಿಟ್ ಮಾಡ್ಬೇಕಲ್ಲ. ಮಾಡ್ತೀನಿ ಅಂತೇನೆ ವಿನ ಯಾರ್ದು 40% ಎಲ್ಲಿ ಕೊಡ್ತಾರೆ ಯಾರು ಹೇಳ್ಬೇಕಲ್ಲ ಅವರು. ಸೊ ಗಾಳಿಲಿ ಗುಂಡಾರ್ಸೋರು ಕಾಂಗ್ರೆಸ್ ಅಂತ ಹೇಳ್ತೀರಿ. 100% ಎಲ್ಲ ಪ್ಲಾನ್ ಅದೆಲ್ಲ